acting, but once he performed that bit, you know, since then he always is good morning. One month. One month training. Okay. Good morning. Yeah, even if it's a happy scene, it was a happy scene. So 6 years hinde idu atmosphere same carry agide, which I didn't expect. ಅಂದ್ರೆ ನಾನೇನೋ ಬೇರೆ ತರ ಅಂದ್ರೆ ಇವಾಗ ವಾಸು ಸರ್ಗೆ ಕ್ಯಾರೆಕ್ಟರ್ ಅಂತಂದ್ರೆ ಹಿಂಗೆ ಪರ್ಟಿಕ್ಯುಲರ್ ಆಗಿರ್ಬೇಕು ಅಂತ ಇರುತ್ತೆ. ಸೊ ಅದನ್ನ ಶೆರಿಟನ್ ಅಲ್ಲೇ ಅಂದ್ರೆ ನಾವು ಮೀಟ್ ಮಾಡಿದಾಗ್ಲೇನೆ ಅವ್ರು ನನಗೆ ಹೇಳಿ ಕಳಿಸಿದ್ರು, ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಬಿಕಾಸ್ ಇಟ್ಸ್ ಈಕ್ವಲಿ ಇಂಪಾರ್ಟೆಂಟ್ ಆಸ್ ದ ಹೀರೋಯಿನ್ಸ್ ರೋಲ್ ಅಂತಾರೆ. ಸೊ ನಾನು ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿದ್ದೆ ಒಂದು ಕಂಪೋಸರ್ ಅಲ್ಲಿ, ಬಟ್ ಇಲ್ಲಿ ಬಂದ್ಮೇಲೆ ಇವರೆಲ್ಲ ಎಷ್ಟು ಸ್ಪಾಯಿಲ್ ಮಾಡ್ಬಿಟ್ರು ನನ್ನ ಅಂದ್ರೆ ನೀನು ಹಾಕ್ರು ನಂಬಲ್ಲ ಆಗ್ಬೇರಿ ವಿಚಾರ ನನ್ ಬಗ್ಗೆ, ಬೇರೆ ಯಾರಾದ್ರೂ ನಂಬಿಡ್ತಾರೆ ಸ್ಪಾಯಿಲ್ ಮಾಡ್ರು ಸ್ಪಾಯಿಲ್ ಎಂಟ್ಲೈನ್ ಅದೇ ನಮ್ ಒಳಗೋದ್ಮೇಲೆ ಗೊತ್ತಾಗುತ್ತೆ ಏನ್ ಸ್ಪಾಯಿಲ್ ಮಾಡ್ರು. ಎಷ್ಟು ಪ್ಯಾಂಪರ್ ಮಾಡಿ ಎಲ್ರು ಅಂದ್ರೆ ಎಷ್ಟು ನಮ್ಮನ್ನ ಇದು ಮಾಡಿ ಈಸ್ ಔಟ್ ಮಾಡಿಸ್ಯಾರ ಅಂತಂದ್ರೆ, ಅಲ್ಲಿ ನಾನು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ದು ಇಲ್ಲಿ ಬಂದು ಎಲ್ಲ ಚೇಂಜ್ ಮಾಡ್ಬಿಟ್ರು. ಅಂದ್ರೆ ನಗಿಸ್ದೇ ಬಿಡಲ್ಲ ಸರ್ಗೆ, ನಾನು ತುಂಬಾ ಸೀರಿಯಸ್ ಆಗಿರ್ಬೇಕು ಅಂದ್ರೆ ಆನ್ ಕ್ಯಾಮೆರಾ ಆಯ್ತಾ, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ ಇವ್ರು ಬಿಡಲ್ಲ ಸರ್. ಅಲ್ಲಿ ಇವ್ರು ಇಬ್ರು ಇಲ್ಲೇ ಇರೋ ಜಾಗದಲ್ಲಿ ಕುತ್ಕೊಂಡ್ಬಿಡ್ತಿದ್ದೆ ನಾನು, ಅಲ್ಲಿ ಕರ್ಸೋರ್ ಏ ಬಾಯಿ ಕಾಲಿಡಿಬೇಕು ಅಂದ್ರೆ ನಾನು ಒಬ್ರು ಸಿಕ್ತಿದ್ದೆ. ಇಬ್ಬರಿಗೂ ಕೈಗೆ ಸಿಕ್ತಿರ್ಲಿಲ್ಲ ಅಂದ್ರೆ ಇನ್ನೇನ್ ಸ್ಮೈಲ್ ಮಾಡೋದು ನಾವು ಹಂಗೆ. ಸೊ ಮತ್ತೆ ವಾಸು ಸರ್ ಆಗ್ಲಿ, ವಾಸು ಸರ್ ಆನ್ ಕ್ಯಾಮೆರಾ ನಾನು ಅಂದ್ರೆ ಶಾರ್ಟ್ ಮುಂಚೆ ನಾನು ಏನೇ ಪ್ರಿಪೇರ್ ಮಾಡ್ಕೊಂಡು ಹೋದ್ರು ಅದನ್ನ ಇಂಪ್ರೂವೈಸ್ ಮಾಡಿಸೋ ರೀತಿ ಹೆಂಗಿರುತ್ತೆ ಅಂದ್ರೆ, ಒಂದು ಟೀಚರ್ ಒಂದು ಸ್ಟೂಡೆಂಟ್ ನ ಹೆಂಗ್ ತಿದ್ದಿತಾರೆ ಸ್ಟ್ರಿಕ್ಟ್ ಆಗಿ ಹಂಗಿರುತ್ತೆ. ಸೊ ವಿ ಹ್ಯಾವ್ ದಟ್ ಕೈಂಡ್ ಆಫ್ ಅ ರ್ಯಾಪೋ ಅಂದ್ರೆ ತುಂಬಾ ಸ್ಟ್ರಿಕ್ಟ್, ಅಂದ್ರೆ ಒಂದು ಫಾದರ್ ಮತ್ತೆ ಸ್ಟ್ರಿಕ್ಟ್ ಡಾಟರ್ ಹೆಂಗಿರುತ್ತೆ ಅದೂ ಇರುತ್ತೆ, ಮತ್ತೆ ಸ್ಟ್ರಿಕ್ಟ್ ಟೀಚರ್ ಅಂಡ್ ಡಾಟರ್ ಐ ಮೀನ್ ಸ್ಟ್ರಿಕ್ಟ್ ಟೀಚರ್ ಅಂಡ್ ಸ್ಟೂಡೆಂಟ್ ಹೆಂಗಿರುತ್ತೆ ಹಂಗೂ ಇರುತ್ತೆ. ಸೊ ಅದು ಸಿಚುವೇಶನ್ ತಕ್ಕಂಗೆ ಚೇಂಜ್ ಆಗ್ತಿರುತ್ತೆ. ಸೊ ದಟ್ ವೇ ಈಸ್ ವೆರಿ ಸಪೋರ್ಟಿವ್. ನೆಕ್ಸ್ಟ್ ಫಿಲಮ್ ಅಲ್ಲಿ ನೀನ್ ಹಿಂಗ್ ಮಾಡಬಾರ್ದು ಅಂತ ನೆಕ್ಸ್ಟ್ ಫಿಲಮ್ ಸೇ ಇವಾಗ್ಲೇ ಹೇಳ್ಕೊಟ್ಬಿಟ್ರು ನನಗೆ. ಸೊ ಆ ತರ ವಾಸು ಸರ್ ಹಿಟ್ಲರ್, ಯಾ ನೈಸ್ ಹಿಟ್ಲರ್. ಹಾಗೆ ರವಿ ಸರ್ ಅಷ್ಟೇ, ಅಂದ್ರೆ ಆಫ್ ಕ್ಯಾಮೆರಾ ನನಗೆ ನೆಕ್ಸ್ಟ್ ಮುಂದೆ ನನ್ನ ಕರಿಯರ್ ಗೆ ನನ್ಗೆ ಹೆಂಗೆಲ್ಲ ನಾನು ಇರ್ಬೇಕು ನಡ್ಕೋಬೇಕು ಹೆಂಗೆ ಗ್ರೂಮ್ ಆಗ್ಬೇಕು ಇದೆಲ್ಲ ನನಗೆ ಕೂಡಿಸ್ಕೊಂಡು ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟು ದೊಡ್ಡ ಸ್ಟಾರ್ ಆಗಿ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಡೂ ದಿಸ್, ಬಿಕಾಸ್ ಆಸ್ ಅನ್ ಆಕ್ಟರ್ ಎವ್ರಿಬಡಿ ವಾಂಟ್ಸ್ ಟು ಬಿ ಸೆಲ್ಫಿಶ್. ಅಂದ್ರೆ ಅವ್ರು ಗ್ರೋ ಆಗೋದು ಅವ್ರು ಕಾಣಿಸ್ಕೊಳ್ಳೋದು ನೋಡ್ತಾರೆ ಸರ್, ಅವ್ರದನ್ನ ಅಂದ್ರೆ ಮರ್ತು ಬಿಡ್ತಾರೆ, ಬೇರೆಯವ್ರದೆಲ್ಲರ ಬಗ್ಗೆ ಕೇರ್ ಮಾಡ್ಕೊಂಡು. ಸೊ ದಟ್ ಈಸ್ ಹಿಸ್ ಸ್ಪೆಷಾಲಿಟಿ. ಅಂದ್ರೆ ನಾನು ಈ ಸೈಡ್ ಆಫ್ ರವಿಚಂದ್ರನ್ ಸರ್ ಬಗ್ಗೆ ನಾನು ಕೇಳೇ ಇರಲಿಲ್ಲ, ಅಂಡ್ ಫಸ್ಟ್ ಫಿಲಮ್ ಅಲ್ಲೂ ನಾನು ಇದನ್ನ ನೋಡಿರ್ಲಿಲ್ಲ ಅಷ್ಟೊಂದು. ಅಂದ್ರೆ ಹೊಸಬಳಾಗಿದೆ, ಸೊ ನನಗೆ ಆದ ನರ್ವಸ್ನೆಸ್ ನನ್ಗಿತ್ತು. ಬಟ್ ಈ ಫಿಲ್ಮ್ ಅಲ್ಲಂತೂ ಇವ್ರನ್ನೆಲ್ಲ ನೋಡ್ತಿದ್ರೆ ನಾನು ನನ್ನ ಫ್ಯಾಮಿಲಿನೇ ಜೊತೆಗಿದ್ದಾರೇನೋ ಅನ್ನೋ ತರ ಫೀಲಿಂಗ್ ಬರ್ತಾ ಇದೆ. ಅಂಡ್ ನವ್ಯ ಚೇಚಿ ನಂಗೆ ಫಸ್ಟ್ ವರ್ಷನ್ ಅಲ್ಲೂ ಒಂದೇ ತರ ಇದ್ರು, ಈ ವರ್ಷನ್ ಅಲ್ಲೂ ಒಂದೇ ತರ. ಶಿ ಟ್ರೀಟ್ಸ್ ಮಿ ಲೈಕ್ ಹರ್ ಓನ್ ಸಿಸ್ಟರ್. ಸೊ ಯಾ ದಟ್ ವೇ, ಅಂದ್ರೆ ಅವ್ರ ಆಕ್ಟಿಂಗ್ ಅಲ್ಲೂ ಹೇಳ್ಕೊಟ್ರು ನನ್ಗೆ, ಲೈಫ್ ಲೆಸನ್ಸ್ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಬಿಹೇವ್ ಮಾಡ್ಬೇಕು ಹೆಂಗ್ ಮಾತಾಡ್ಬೇಕು ಎವ್ರಿಥಿಂಗ್. ಲವ್ ಲೆಸನ್ ಜಾಗನೇ, ಓನ್ಲಿ ಲೈಫ್ ಲೆಸನ್, ಓನ್ಲಿ ದಿ ಕಂಟಿಜೆಂಟ್ ಸ್ಟೂಡೆಂಟ್, ನೋ ಲವ್ ಲೆಸನ್. ಓಕೆ, ನಾವು ಉನ್ನತಿ ಇನ್ನು ಮಾತಾಡೋದು. ಐ ಹ್ಯಾವ್ ಟು ಥ್ಯಾಂಕ್ ದ ಪ್ರೊಡ್ಯೂಸರ್ಸ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ನಾನು ಈ ಫಿಲಮ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಅಂದ್ರೆ, ಅಂದ್ರೆ ಸೆಕೆಂಡ್ ವರ್ಷನ್ ನಾನು ಮಾಡೋದಕ್ಕೆ ರೀಸನ್ ಏನಂದ್ರೆ, ನನಗೆ ಪ್ರೊಡ್ಯೂಸರ್ಸ್ ನನಗೆ ಫಸ್ಟ್ ವರ್ಷನ್ ಅಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿರೋದೇ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಮಿ. ಅಂದ್ರೆ ನನ್ನ ಇವತ್ತು ಯಾರಾದ್ರೂ ಗುರುತಿಸ್ತಾರೆ ಅಂತಂದ್ರೆ ಇಂಡಸ್ಟ್ರಿನಲ್ಲಿ ಇಟ್ಸ್ ಓನ್ಲಿ ಆಸ್ ದೃಶ್ಯ ಸಿಂಧು, ದೃಶ್ಯ ಆರೋಹಿ ಅಂತ. ರವಿಚಂದ್ರನ್ ಸರ್ ಮಗಳು ಅಂತ ತುಂಬಾ ಜನ ಕನ್ಫ್ಯೂಸ್ ಕೂಡ ಆಗ್ತಾರೆ. ಸೊ ಹಾಗಾಗಿ ನಾನು ತುಂಬಾ ಥ್ಯಾಂಕ್ ಮಾಡ್ಬೇಕಾಗಿರೋದು ಪ್ರೊಡ್ಯೂಸರ್ಸ್ ಮುಖೇಶ್ ಮೆಹ್ತಾ ಸರ್ ಅಂಡ್ ಸಾರಥಿ ಸರ್ನ, ಅಂಡ್ ಕ್ಯಾಮ್ರಾಮನ್ ಸರ್ ಸುಧಾರಾಮ್ ಸರ್ ನಾನು ತುಂಬಾ ಥ್ಯಾಂಕ್ ಮಾಡ್ತೀನಿ. ಬಿಕಾಸ್ ಈ ಸತಿ ತುಂಬಾ ಈಸ್ ಔಟ್ ಆಗಿ ನಾನು ಆಕ್ಟ್ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡ್ಯಾರ.